ಚುಕ್ಕೋಡಿ ಪಟ್ಟಣದಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಪುರಸಭಾ ಹಾಗೂ ತಾಲೂಕು ಆಡಳಿತ ಕೈಗೊಂಡ ಕ್ರಮ ಸ್ವಾಗತಾರ್ಹ ಆದರೆ ಅದು ಬಡ ಹಾಗೂ ಅನಕ್ಷರಸ್ಥ ಜನರು ಮೊಬೈಲ್ ಆನ್ಲೈನ್ ಮೂಲಕ ವ್ಯವಹಾರ ಮಾಡಲು ತುಂಬಾ ಕಷ್ಟಕರವಾಗುತ್ತಿದೆ ಅದಕ್ಕಾಗಿ ಸಣ್ಣ ಪುಟ್ಟ ಕಿರಾಣ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಲು ಅನುಮತಿ ನೀಡಬೇಕೆಂದು ಪುರಸಭಾ ಸದಸ್ಯ ಗುಲಾಂ ಹುಸೇನ್ ಭಗವಾನ್ ಒತ್ತಾಯಿಸಿದರು ಅವರು ಐಸಿಬಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದರು ಕಡುಬಡವರು 50-100 ರೂಪಾಯಿಗಳಿಗೆ ವಸ್ತುವನ್ನು ಆನ್ಲೈನ್ನಲ್ಲಿ ಖರೀದಿಸಲು ಸಾಧ್ಯವಿಲ್ಲ ಹಾಗೂ ವ್ಯಾಪಾರಸ್ಥರು ಸಹ ಪಟ್ಟಣದ ಮೂಲೆ ಮೂಲೆಯಲ್ಲಿ ಸಾಮಗ್ರಿ ಸಾಗಿಸಲು ಸಾಧ್ಯವಿಲ್ಲ ಅದಕ್ಕಾಗಿ ಸಣ್ಣ ಪುಟ್ಟ ಕಿರಾಣಿ ಅಂಗಡಿಯ ವ್ಯಾಪಾರಸ್ಥರಿಗೆ ಅನುಮತಿ ನೀಡಬೇಕೆಂದು ವಿನಂತಿಸಿಕೊಂಡರು ಜನರು ಮಾತ್ರ ನಿಗದಿತ ಸಮಯದಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಸಹಕರಿಸುವುದು ಅಗತ್ಯವಿದೆ ಎಂದರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಇರ್ಫಾನ್ ಬೇಫಾರಿ ಮುದ್ದುಸರ್ ಜಮಾದಾರ್ ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಇದು ಲಾಕ್ಡೌನ್ನ್ಯಾಗ ಏನಿದು ಡಿಸಿಷನ್ ತಗೊಂಡಾರು ಒಳಗೆ ಇರಬೇಕು ಎಲ್ಲರೂ ಅದನ್ನ ಬೆಸ್ಟ್ ಡಿಸಿಷನ್ ಐತಿ ಆಮೇಲೆ ನಮ್ದು ಒಂದು ಮನವಿ ಅಂದ್ರೆ ಅಣ್ಣ ನಾವು ತಹಸೀಲ್ದಾರ್ ಸಾಹೇಬ್ರು ಭೇಟಿಯಾಗಿ ಮತ್ತು ಪಿಪಿ ಸಾಹೇಬ್ಗೂ ಹೋಗಿ ಹೇಳ್ತೀವಿ ನಾವು ಪುರಸಭೆ ಸದಸ್ಯ ಎಲ್ಲರೂ ಕೂಡಿ ಸೊ ಅದು ಇದು ಕಿರಾಣದ ಆ್ಯಪ್ ನೀನು ಮಾಡಿದಿರಿ ಅದು ಆ್ಯಪ್ನ್ಯಾಗ ಬೆಸ್ಟ್ ಇದ್ರಿ ಆ್ಯಪ್ ಅದು ಏನು ಅದಕ್ಕಾಗಿ ಏನು ಎರಡು ಮಾತಿಲ್ಲ ಮತ್ತು ಏನು ಭೇದಭಾವನೂ ಇಲ್ಲ ಪಕ್ಷಪಾತವೂ ಇಲ್ಲ ನಮ್ದು ಏನು ಮನವಿ ಅಂದ್ರೆ ಏನ ನಮ್ದು ಒಂದು ರಿಕ್ವೆಸ್ಟ್ ಅಂದ್ರೆ ಒಂದು ಸಣ್ಣ ಸಣ್ಣ ಪುಟ್ಟ ಓನ್ಯಾಗ ಮತ್ತು ಕೆಲವು ಕಡು ಬಡವರು ಇರ್ತಾರೆ ಅವ್ರಿಗೆ ಈ ಆ್ಯಪ್ ಅಂದ್ರೆ ಇನ್ನೂ ಗೊತ್ತಿಲ್ಲರಿ ಫಾರ್ ಎಕ್ಸಾಂಪಲ್ ರಾಮನಗರ ಸಂಜಯ ನಗರ ಜಾರಿಗೆಲ್ಲಿದ್ದ ಆ ಭಾಗ ಮತ್ತು ಅದು ಭೀಮನಗರದ ಆಚೆ ಕಡೆ ಅದು ಆ ಏರಿಯಾಗ ಮಂದಿಗೆ ಅದು ಆ್ಯಪ್ನ್ಯಾಗ ಹೆಂಗೆ ಆರ್ಡರ್ ಕರ್ಕೊಂಡು ತಗೊಳ್ಳೋದು ಗೊತ್ತಾಗತ್ತಿಲ್ಲರಿ ಅದರ ಸಲುವಾಗಿ ನಾವು ಏನು ಮನವಿ ಮಾಡೋದಾ ಅದು ಓನ್ಯಾಗಿ ಏನು ಅಂಗಡಿಗಳು ಸ್ವಲ್ಪ ಅದಾವೆ ಅದಕ್ಕೆ ಒಂದು ಸ್ವಲ್ಪ 2 ತಾಸು ಸಣ್ಣ ಪುಟ್ಟ ಅಂಗಡಿಗಳು ಅದಾವೆ ಒಂದು 2 ತಾಸು 3 ತಾಸು ಈ ಕೆಲವೊಬ್ಬರು ಹೆಂಗೆ ಇರ್ತಾರೆ ಒಂದು 50 ರೂಪಾಯಿದ ಸಾಮಾನು ತೊಗೊಳೋರು ಇರ್ತಾರೆ ನಮ್ಮ ಕಡೆ ಭೀ ಭಾಳ ಜನ ಅದಾರಿ ಒಂದು 20 ರೂಪಾಯಿ ಎಣ್ಣೆ ಒಂದು 1/2 ಕಿಲೋ ಅಕ್ಕಿ ಒಂದು 10 ರೂಪಾಯಿ ಬ್ಯಾಳಿ 5 ರೂಪಾಯಿ ಬ್ಯಾಳಿ ಹಿಂಗೆ ತೊಗೊಂಡು ಹೋಗೋರು ಇರ್ತಾರೆ ಉಪದು ಅವ್ರಿಗೆ ಸ್ವಲ್ಪ ಅದು ಅನಾನುಕೂಲ ಆಗಾಕತ್ತೈತಿ ನಾವು ಇದು ಮಾಡಿದ ತೇಪೇನಿಲ್ಲ ಬೆಸ್ಟ್ ಮಾಡಿದಿರಿ ಅದರಲ್ಲಿ ಜನ ಕಂಟ್ರೋಲ್ ಆಗಾಕತ್ತಾರು ಹೊರಗೆ ಬರಾಕತ್ತಿಲ್ಲ ಮನೆಗೆ ನಿಮ್ಗೆ ರಾಷನ್ ಅದು ಮುಟ್ಟಾಕತ್ತೈತ್ರಿ ಖರೆ ಆ ಜನರದ್ದು ಭೀ ಸ್ವಲ್ಪ ವಿಚಾರ ಮಾಡ್ರಿ ಅವ್ರಿಗೆ ಮನೆಗೆ ಮುಟ್ಟಬೇಕಾಯ್ತಂದ್ರೆ ಈಗ ಯಾವ ಅಂಗಡಿ ಅವ 50 ರೂಪಾಯಿ ಸಾಮಾನು ಆರ್ಡರ್ ಕೊಡಕ್ಕೆ ಸಾಧ್ಯ ಐತೇನ್ರಿ ಕೊಟ್ಟಂದ್ರೆ ಅವ್ನು ಕೊಡಬೇಕು ಅದು ಕೊಡ್ತಾರಂತ ಹೇಳ್ತಾರ ಅವ್ರು ಇಲ್ಲ ಅನ್ನಂಗಿಲ್ಲ ಹೇಳು ಟೈಮ್ ಖರೆ ಅದು ಅವ್ರಿಗೂ ಪುರುಡಿಸಬೇಕು 50 ರೂಪಾಯಿದು ಕೊಡ್ಬೇಕಂದ್ರೆ ಸ್ವಲ್ಪ ನಾವು ಮನವಿ ಮಾಡ್ತೀವಿ ಅದು ಅಂಗಡಿಗಳು ಏನೈತಿ ಒಂದು ಸ್ವಲ್ಪ ಟೈಮ್ ಕೊಡ್ರಿ ಅಂದ್ರೆ ಅವ್ರಿಗೂ ಮತ್ತು ಏರಿಯಾ ವೈಸ್ ಭೀ ಟೈಮ್ ಕೊಟ್ಟರು ಭೀ ನಡೀತೈತ್ರಿ ಯಾಕಂದ್ರೆ ಅಲ್ಲೇ ಅಷ್ಟು ಜನ ಅಲ್ಲಿಗೆ ಇರಬೇಕು ಅಲ್ಲಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವ್ರು ತಗೋಬೇಕು ಮತ್ತು ಅಂಗಡಿಯವ್ರು ಭೀ ಅದು ಕೊಟ್ಟರು ಭೀ ಸ್ವಲ್ಪ ಅದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವರು ಮಾಸ್ಕ್ ಹಾಕ್ಕೊಂಡ ನಮ್ದು ಏನೈತಿ ಎಲ್ಲ ಅಂಗಡಿ ಸಣ್ಣ ಅಂಗಡಿ ನಾವು ಹೇಳಕತ್ತಿಲ್ಲ ಅದು ಏನು ಕಡು ಬಡವ ಜನ ಅದಾರು ದಿನ ದಿನ ಗುಡಿಗೆ ಅಪ್ಪ ಇದು ಮಾಡ್ತಾರಲ್ಲ ಕೂಲಿ ಕಾರ್ಮಿಕ ಇರ್ತಾರು ಅವ್ರೇನು ದಿನ ಸಾಮಾನು ಒಯ್ತಾರೆ ಮನೆಗೆ ಈಗ ನಾವು ಕೊಟ್ಟು ಕೊಟ್ಟು ಎಷ್ಟು ಕೊಡೋರ ಒಂದು ದಿವಸದ್ದು ಕೊಟ್ಟಾರು 2 ದಿವಸದ್ದು ಕೊಟ್ಟೇವ್ರಿ ಉಳ್ಕಿದವ್ರು ಅವ್ರದ್ದು ನಡಿಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಘಾನ್ ಎಣ್ಣೆ ಅದು ಇಂಥದ್ದೆಲ್ಲ ಒಯ್ತಾರೆ ರೇಷನ್ ಒಯ್ತಾರೆ ಸ್ವಲ್ಪ ಸ್ವಲ್ಪ 50 ರೂಪಾಯಿ 100 ರೂಪಾಯಿನಾಗ ಅಂಥವ್ರಿಗೆ ಸಿಗುವಂಥದ್ದು ಅನುಕೂಲ ಆಗಬೇಕಂತ ನಾವು ಕಲ್ಕಳಿ ಒಂದು ಮನವಿ ಮತ್ತು ವಿನಂತಿ ಮಾಡ್ತೀವಿ ಈಗ ನಾವು ಹೋಗಿ ಅವ್ರಿಗೂ ಭೇಟಾಗವ್ರ ಇದ್ದೀವಿ ಎಲ್ಲ ಪುರಸಭೆ ನಮ್ಮ ಸದಸ್ಯರಿಗೆ ಕರೆಸಿದೀವಿ ರೀ ಅದು ತಹಸೀಲ್ದಾರ್ ಸಾಹೇಬ್ರಿಗೆ ಮತ್ತು ಅವರು ಪುರಸಭೆ ಮುಖ್ಯಾಧಿಕಾರಿಗಳನ್ನು ಭೇಟಿಯಾಗಿ ಅವ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಅದು ಮಾಡಿಕೊಡ್ಲಿ ಅಂತ ಯಾಕಂದ್ರೆ ಭಾಳ ಅನಾನುಕೂಲ ಆಗಾಕತ್ತೈತಿ ಸ್ವಲ್ಪ ಸಲ ಮೀರಿ ಹಾಕಿ ಅದನ್ನು ಕ್ಲಿಯರ್ ಆಗಬೇಕಂತ ನಮ್ಮದನ್ನು ಚಾಲು ಮಾಡಬೇಕು ಸಣ್ಣ ಪುಟ್ಟ ಅಂಗಡಿ ಏನದವ್ರಿ ಒಂದು ಟೈಮ್ ಕೊಡ್ರಿ ಅವ್ರಿಗೂ ನಾವು ಏನೋ ಕಂಟಿನ್ಯೂ ಚಾಲು ಇಡಬೇಕಂತ ಹಂಗೂ ಹೇಳ್ತಾ ಇರ್ರಿ ಒಂದು ಟೈಮ್ ಕೊಡ್ರಿ ಅಲ್ಲಿಂದ ಅಲ್ಲೇ ಸ್ವಲ್ಪ ಜನ ಅಲ್ಲೇ ಅನುಕೂಲ ಆಗ್ತೈತಿ ಅವ್ರು ತೊಗೊಳಕ್ಕೆ ಈಗ ಸಾಕಷ್ಟು ಜನ ಬರಾಕತ್ತಾರೆ ಇನ್ನೂ ಗೊತ್ತಿಲ್ಲರಿ ಭಾಳ ಮಂದಿಗೆ ಇದು ಆ್ಯಪ್ ಆಗೈತಿ ಅಂದ್ರೆ ಅವ್ರ ಮೊಬೈಲ್ನಾಗ ಅದು ಗೊತ್ತಾಗಂಗಿಲ್ಲ ಬರಾಕತ್ತವರು ತಿರುಗಿ ನೋಡಿ ಹೊಂಟಾರ್ರಿ ಅದು ಅವ್ರದ್ದು ಬರೋದು ಎಲ್ಲರೂ ಬರೋದ ಮಂದಿ ಭೀ ಆತದ ದುರುಪಯೋಗ ತೊಗೊಳಕತ್ತಾರ್ರಿ ಏನು ಒಂದು ಸಣ್ಣ ಸಾಬೂನು ತೊಗೊಂಡ ಚೀಟಿ ತೊಗೊಂಡು ಬರೋದ ಹೊರಗೆ ತಿರುಗಾಡೋದ ಮೆಡಿಕಲ್ದು ಒಂದು ಚೀಟಿ ತೊಗೊಂಡು ಬರೋದು ಅದನ್ನು ಸರ್ಕ ತೊಗೊಂಡು ತಿರುಗಾಡೋದು ಅದನ್ನು ಆಗಬಾರ್ದು ಆ ಉದ್ದೇಶದಿಂದ ಅವರು ಮಾಡಿದಾರ ಒಂದು ಬೆಸ್ಟ್ ಮಾಡಿದಾರು ಸರಿ ಅದರ ಜೊತೆ ಇದನ್ನೊಂದು ಆದರೆ ಅನುಕೂಲ ಆಗ್ತೈತೆ ಅಂತ